ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲಾರರ ಸಹೋದರ ಸಹೋದರಿಯರನ್ನು ಏಸುಕ್ರಿಸ್ತರ ಲಾಭದಲ್ಲಿ ವರ್ಧಿಸುತ್ತ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಗೆ ಲೇಪಕವಾಗಿರುವ ರಾತ್ರಿಯ ಗೀತೆ ಪರಲೋಕದಿಂದ ಕೆಳಗೆ ಬಂತು ಲೋಕಕ್ಕೆ ಜೀವವನ್ನು ತನೇ ದೇವರ ರೊಟ್ಟಿಯಾಗಿದ್ದಾನೆ ಹೊಸ ಒಡಂಬಡಿಕೆಗಳಲ್ಲಿ ಶ್ರೀ ಯೋಹಾನನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಮೂರನೇ ವಚನ ಈ ಲೋಕದ ವಿಷಯದಲ್ಲಿ ಜನರು ಎಷ್ಟು ಹೆಚ್ಚಾಗಿ ತೃಪ್ತರಾಗಿರುತ್ತಾರೋ ಅವರು ಪರಲೋಕದ ವಿಷಯದಲ್ಲಿ ಅಷ್ಟೇ ಕಡಿಮೆ ಆಸಕ್ತಿ ಹೊಂದಿರುತ್ತಾರೆ ಮತ್ತು ನಾವು ಎಷ್ಟು ಹೆಚ್ಚಾಗಿ ಪರಲೋಕದ ವಿಷಯಗಳಲ್ಲಿ ತೃಪ್ತರಾಗಿರುತ್ತೇವೋ ಭೂಲೋಕದ ವಿಷಯಗಳಲ್ಲಿ ಅಷ್ಟೇ ಕಡಿಮೆ ಹಸಿವನ್ನು ಹೊಂದಿರುತ್ತೇವೆ ಹಳೆಯ ಸ್ವಭಾವವನ್ನು ಬಲಿಸಲಿಸುವಾಗ ಹೊಸ ಸ್ವಭಾವವು ಏಳಿಗೆಗೆ ಬರುತ್ತದೆ ಮತ್ತು ಹಳೆಯ ಸ್ವಭಾವದ ಮಹತ್ವಾಕಾಂಕ್ಷೆಗಳು ನಿರೀಕ್ಷೆಗಳು ಮತ್ತು ಆಸೆಗಳನ್ನು ಬಲಿಸಲಿಸುವಾಗ ಹೊಸ ಸ್ವಭಾವದ ಮಹತ್ವಾಕಾಂಕ್ಷೆಗಳು ನಿರೀಕ್ಷೆಗಳು ಮತ್ತು ಆಸೆಗಳು ಏಳಿಗೆಗೆ ಬರುತ್ತದೆ ಅದೇ ರೀತಿ ಹಳೆಯ ಸ್ವಭಾವವು ಏಳಿಗೆಗೆ ಬರುವುದಕ್ಕೆ ಹೊಸ ಸ್ವಭಾವವು ತನ್ನ ಜೀವನದ ಎಲ್ಲ ವ್ಯವಹಾರಗಳು ಬಲಿಯಾಗಿರುವುದೇ ಕಾರಣವಾಗಿರುತ್ತದೆ ಆದ್ದರಿಂದ ಮೊದಲನೆಯದಾದ ಅಳಿದು ಹೋಗುವ ಆಹಾರ ಮತ್ತು ಎರಡನೆಯದಾದ ದೈವಿಕ ಆಶೀರ್ವಾದಗಳಾದ ನಿತ್ಯ ಜೀವವನ್ನು ತರುವ ಆಹಾರ ಇವುಗಳ ನಡುವಿನ ವ್ಯತ್ಯಾಸವನ್ನು ಅರಿತುಕೊಳ್ಳೋಣ ಎರಡನೆಯದಾದ ವಾಕ್ಯವನ್ನು ಸೇವಿಸೋಣ ಮತ್ತು ಕರ್ತನಲ್ಲಿ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿ ಬಲಗೊಳ್ಳೋಣ ಮತ್ತು ಈ ಲೋಕ ಅದರ ಆತ್ಮ ಅದರ ನಿರೀಕ್ಷೆಗಳು ಅದರ ಮಹತ್ವಾಕಾಂಕ್ಷೆಗಳಿಂದ ಆದಷ್ಟು ದೂರವಾಗಿರೋಣ ಆ ಪರಲೋಕದ ಸ್ವಭಾವಕ್ಕೆ ಯೋಗ್ಯರಾಗುವುದಕ್ಕೆ ಮತ್ತು ಸಿದ್ಧರಾಗುವುದಕ್ಕೆ ನಾವು ಪರಲೋಕ ದೇಶವನ್ನು ಪರಲೋಕ ರಾಜ್ಯವನ್ನು ಪರಲೋಕದ ಸ್ವಭಾವವನ್ನು ಪರಲೋಕದ ಗುಣಲಕ್ಷಣಗಳನ್ನು ಹುಡುಕುವವರಾಗಿದ್ದೇವೆ ಪರಲೋಕದಿಂದ ಈ ರೊಟ್ಟಿಯನ್ನು ಒದಗಿಸಬಲ್ಲ ಮತ್ತು ಒದಗಿಸುತ್ತಿರುವ ಮಹಾಜೀವ ನೀಡುವಾತನನ್ನು ನಾವು ಕಂಡುಕೊಂಡಿದ್ದೇವೆ ಈ ರೊಟ್ಟಿಯನ್ನು ಇತರರಿಗೆ ನಾವು ವಿತರಿಸುವುದು ನಮಗೆ ದೊರೆತ ದೊಡ್ಡ ಭಾಗ್ಯವಾಗಿದೆ ನೀವು ಅವರಿಗೆ ತಿನ್ನಲು ಕೊಡಿರಿ ಕಿವಿಯುಳ್ಳವನು ಕೇಳಲಿ